माननीय अध्यक्ष रे ओशा विश्वदल्ले अहिंसे मत्तु शांति भारतोत्तरद बोधने माडुवंत पवित्रवादंत जैन धर्मद ओब्ब मुनिगळु ಇವತ್ತೇನು ಶ್ರೀ ಕಾಮಕುಮಾರ ನಂದಿ ಮಹಾರಾಜರ ಒಂದು ಬಿಭತ್ಸ ಹತ್ಯೆಯಾಗಿದೆ. ಇದಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಕೆಟ್ಟದಾದಂತಹ ಒಂದು ಭಯಾನಕ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಅಭಯ್ ಪಾಟೀಲ್ರು ನಮ್ಮ ಜೊಲ್ಲೆಯವರು ಹೇಳ್ದಂಗೆ ಜೈನ ಧರ್ಮ ತ್ಯಾಗದ ಒಂದು ಪ್ರತೀಕ. ಅವರು ಶರೀರದ ಮೇಲೇನೂ ಸಹ ಬಟ್ಟೆಯನ್ನು ಸಹ ತ್ಯಾಗ ಮಾಡಿ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಎಂತಿಂಥವ್ರು ರಿಲಯನ್ಸ್ ಕಂಪ್ನಿ ವೈಸ್ ಚೇರ್ಮನ್ ಇವತ್ತು ಸನ್ಯಾಸತ್ವ ತೊಗೊಂಡ್ರು ಅಂಥ ದೊಡ್ಡ ಒಂದು ಸಂಸ್ಥೆ ಒಬ್ಬ ಉಪಾಧ್ಯಕ್ಷ. ಆ ಒಂದು ಧರ್ಮದಲ್ಲಿ ಅದೊಂದು ವಿಶೇಷತೆ ತ್ಯಾಗದದು. ಇವತ್ತು ಇಂಥ ಒಂದು ಘಟನೆ ಆದಾಗ ಇಡೀ ರಾಜ್ಯದಲ್ಲಿ ಇವತ್ತು ಕರ್ನಾಟಕಕ್ಕೆ ಒಂದು ಕಳಂಕ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಮುನಿಗಳಿಗೆ ಸಂತರಿಗೇ ರಕ್ಷಣೆ ಇಲ್ಲ ಅಂದಮೇಲೆ ಇಲ್ಲಿ ಅದು ಆದಂಥ ಘಟನೆಯನ್ನು ಮುಚ್ಚಿ ಹಾಕಲಿಕ್ಕೆ ವ್ಯವಸ್ಥಿತವಾಗಿ ಹಣಕಾಸಿನ ಒಂದು ನೆಪ ಮಾಡಿಕೊಂಡು ಅದೇ ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಿ ಪೊಲೀಸ್ ಇಲಾಖೆದವರು ಸೃಷ್ಟಿ ಮಾಡ್ತಾಯಿದ್ರು. ಯಾವಾಗಲೂ ಇದೇ ಹಣೆ ಬರ ಯಾವುದೋ ಯಾರ್ದು ಒತ್ತಡ ಬರ್ತದೆ. ಮುಂಜಾನೆ ಪೊಲೀಸ್ ಇಲಾಖೆದವರು ಚೆನ್ನಾಗಿ ಮಾತಾಡ್ತಾ ಎಲ್ಲ ಕರೆಕ್ಟ್ ಮಾತಾಡ್ತಾರೆ. ಸಂಜೆ ಆದಂಗೆ ಆದಂಗೆ ಅವ್ರಿಗೆ ಎಲ್ಲೆಲ್ಲದು ಬೆಂಗಳೂರಿನಿಂದ ಪ್ರೆಷರು ಅಲ್ಲಿದ್ದು ಪ್ರೆಷರು ಇಲ್ಲಿ ಪ್ರೆಷರ್ ಬಂದ ಮೇಲೆ ಅವ್ರ ಟ್ಯೂನೇ ಚೇಂಜ್ ಆಗಿರ್ತದೆ. ಯಾಕಂದರೆ ಹಿಂದೆ ನನಗೂ 23 ಕೇಸ್ ಹಿಂಗೆ ಹಾಕಿದ್ರು. ಮಧ್ಯಾಹ್ನ ತನಕ ಚಲೋ ಇದ್ರು ನಮ್ಮ ಅಧಿಕಾರಿಗಳು ಎಲ್ಲ ನ್ಯೂಟ್ರಲ್ಲಿದ್ದರು. ಸಾಯಂಕಾಲ ಆದಮೇಲೆ ಒಂದು 23 ಕೇಸ್ ಹಾಕಿ ನನಗೆ ಇದು ಆಯಿತು. ಆದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಜವಾದ ಸಂತರು ಇವಾಗ ಹಣದ ವ್ಯವಹಾರ ಮಾಡೋದೇ ಇಲ್ಲ. ಅವ್ರ ಜೀವನನೇ ಅವ್ರು ಎಷ್ಟು ಕಠಿಣ ಜೀವನ ಅಂದರೆ ಅಧ್ಯಕ್ಷರೇ ಸಾಯಂಕಾಲ ಒಳಗಾಗಿ ಸೂರ್ಯ ಅಸ್ತ ಒಳಗಾಗಿ ಅವ್ರು ಏನಾದ್ರು ಸ್ವೀಕರಿಸ್ಬೇಕು. ಅದು ನಿತ್ತು ಅದು ಒಂದೇ ಒಂದು ಕೈಲಲ್ಲಿನೇ ಅದು ಎಷ್ಟು ಬರ್ತದಲ್ಲ ಅಷ್ಟೇ ಮತ್ತು ಅಷ್ಟೇ ನೀರು ಕುಡಿಬೇಕು. ಆ ಟೈಮ್ನಲ್ಲಿ ಅವರೇನು ಆಹಾರವನ್ನು ಸೇವನೆ ಮಾಡೋ ಟೈಮ್ನಲ್ಲಿ ಏನಾದರೂ ಒಂದು ಯಾವುದಾದ್ರೂ ಅಳುವಿನ ಶಬ್ದ ಯಾವುದಾದ್ರೂ ಒಂದು ಅಪಶಕುನ ಅನ್ನಿಸ್ತಿದ್ರೆ ಅದನ್ನು ಬಿಟ್ಬಿಡ್ತಾರೆ. ಅಷ್ಟು ಕಠಿಣವಾದಂಥ ಒಂದು ಜೈನ ಮುನಿಗಳಾಗಲಿ ಇವ್ರು ನಮ್ಮಲ್ಲಿ ಒಬ್ಬರು ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಎಂದೂ ಯಾವುದೂ ಅಪೇಕ್ಷೆ ಮಾಡಲಿಲ್ಲ. ಯಾವುದೇ ಸಂಸ್ಥೆಗಳ ಎದುರದೂ ಜವಾಬ್ದಾರಿ ಇರಲಿಲ್ಲ. ಈ ರೀತಿಯಿಂದ ಅವ್ರಿಗೆ ಇವತ್ತು ಏನಾಗಿದೆ ಇವತ್ತು ಇತ್ತಿತ್ತಲಾಗಿ ಒಂದು ರೀತಿ ಒಂದು ಭಯದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ನೋಡಿ ಟಿ ನಶಿಪುರದಲ್ಲಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ. ಏನು ಹನುಮ ಜಯಂತಿಯ ಸಲುವಾಗಿ ಈ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲೂ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ. ಬೆಳಗಾವಿಯಲ್ಲಿ ಅಲ್ಲ ಏನು ಪಳಮಸ್ವಾಮಿ ಜೈನ ಮುನಿಗಳ ವಿಚಾರ ನೋಡಿ ಪರಮ ಪೂಜ್ಯ ಜೈನ ಮುನಿಗಳ ವಿಚಾರ ಇಟ್ಟುಕೊಂಡು ತಾವು ತಮ್ಮ ರಾಜಕೀಯವಾಗಿ ಮಾತಾಡಬೇಕು. ಅದರ ಬಗ್ಗೆ ಸೀಮಿತಗೊಳಿಸಿ ಬೇರೆ ಸಂದರ್ಭದ ಮಾತಾಡಿ. ಜೈನ್ ಮುನಿಗಳ ಸಾಮಾನುಗಳು ಯಾಕೆ ನೀವು ರಾಜಕೀಯ ತಗೊಂಡು ಬರ್ತೀನಿ ಅದನ್ನ ಹೇಳಿ. ಯಾರು ಬೇಗ ಪತ್ತೆ ಹಚ್ಚಲಿ. ಒಪ್ಪಂದ ಆರೋಪ ಹೆಸರು ಹೇಳ್ತಾ ಇದಾರೆ ಆ ವಿಚಾರ ಹೇಳಿ. ಹಸನ್ ದಲಾಸ್ ಯಾರು ಬೇಕಾದ್ರೆ ಹೇಳಿ. ಆ ಸೀಮಿತ ವಿಷಯ ಸೀಮಿತವಾಗಿ ಹೆಸರು ಮುಚ್ಚಿ ಹಾಕ್ತಾ ಇದಾರಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ಸಂತೃಪ್ತಿಗೊಳಿಸಲಿಕ್ಕೆ ಇಡೀ ವ್ಯವಸ್ಥೆ ಪೊಲೀಸ್ ಇಲಾಖೆ ದುರುಪಯೋಗ ಈ ಸರ್ಕಾರ ತಗೋತಾ ಇದೆ. ಈ ಸರ್ಕಾರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇದು CBI ತನಿಖೆ ಕೊಡಬೇಕು. ಸಂಪೂರ್ಣ ತನಿಖೆ ಆಗಬೇಕು. ಯಾರು ಇದ್ರ ತಪ್ಪಿದಸ್ತರದಾರ ನಾ ಯಾವುದೇ ಜಾತಿ ಆಧಾರ ಮೇಲೆ ಹೇಳೋದಿಲ್ಲ. ನೀವು ಎಲ್ಲೆಲ್ಲಿ ಸಾಧ್ಯದಲ್ಲಿ ಒಂದು ಕೋಮನ ರಕ್ಷಣೆ ಮಾಡುವಂಥದ್ದು ಕೆಲಸ ಬಿಡಿ. ನೀವೇನು ಹೇಳ್ತೀರಿ ಎಲ್ಲರಿಗೂ ನಾವು ನ್ಯಾಯ ಕೊಡ್ತೀವಿ ಅಂತೇಳಿ ಅವತ್ತು ನ್ಯಾಯ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇಂಥ ಒಬ್ಬ ದೊಡ್ಡ ಮುನಿಗಳು ಇದಾದಾಗ ಅವರು ಅದರ ಬಗ್ಗೆ ಒಂದು ಸಂತಾಪವನ್ನು ಸೂಚಿಸುವಂಥ ಒಂದು ಸೌಜನ್ಯವನ್ನು ಸರ್ ತೋರಿಸಿಲ್ಲ. ಇದೇ ಒಂದು ಬೇರೆ ಕೋಮಿಗಾಗಿದ್ದರೆ
ಇಡೀ ರಾಜ್ಯ ಅಂತ ಹೋಮ್ ಮಿನಿಸ್ಟರ್ ಕಳಿಸ್ಕೊಟ್ಟಾರೆ ಪರಂ ಪೂಜ್ಯ ಜೈನ್ಮುನಿ ಸ್ವಾಮೀಜಿ ಸಾವಿನಲ್ಲಿ ಯಾರಿದ್ದಾರೆ ಏನಾಗಿದೆ ತನಿಖೆ ಎಲ್ಲ ಕೂಡ ಕೇಳಿ ಮುನಿಗಳಿಗೆ ಪರಂ ಸ್ವಾಮಿ ಜೈನ್ಮುನಿ ಸ್ವಾಮೀಜಿ ಸಾವು ನಡೆದು ರಾಜ್ಯಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಸರಿ ರಕ್ಷಣಾ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ಆಗ್ರಹ ಮಾಡ್ತೀನಿ ಸರಿ ನೆಕ್ಸ್ಟ್ ಈಗ ಸುನಿಲ್ ಕುಮಾರ್ ಮಾನ್ಯ ಅಧ್ಯಕ್ಷ ಸುನಿಲ್ ಕುಮಾರ್ ಮತ್ತು ಚರ್ಚಾ ಸುಮ್ಮನೆ ಕೂತ್ಕೊಳ್ಳಿ ಜೈನ್ ಮುನಿಗಳ ಬಗ್ಗೆ ಮಾತಾಡ್ಲಿ ಬೇರೆ ಬೇರೆ ವಿಚಾರಗಳು ಮಾತಾಡ್ಲಿ ಬಹುಶಃ ಪರಂ ಪೂಜ್ಯ ಜೈನ್ ಮುನಿಗಳ ಸ್ವಾಮೀಜಿ ಏನು ಹತ್ಯೆ ಆಗಿದೆ ಇದ ಯಾರಾದ್ರೂ ಕೂಡ ಇದ ತನಿಖೆ ನಡೆಸಿ ಯಾವ್ದು ವಿಚಾರ ಕಠಿಣವಾದ ಶಿಕ್ಷೆ ಮಾಡಲಿಕ್ಕೆ ನಾವೆಲ್ಲ ಒತ್ತಾಯ ಮಾಡುವಂತ ಕೆಲಸ ಆಗ್ಬೇಕು ಆ ಇದರ ವಿಚಾರ ಬೇರೆ ಬೇರೆ ರಾಜ್ಯಕ್ಕೆ ದಿಕ್ಕು ತೆಗೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಪರಂ ಸ್ವಾಮೀಜಿಗಳ ವಿಚಾರ ಬೇರೆ ಸಂದರ್ಭ ಮಾತಾಡಿ ಆಯ್ತು ಬೇರೆ ಸಂದರ್ಭ ಮಾತಾಡಿ ಅದನ್ನು ಆಯ್ತು ನಾನು ತಗೊಂಡು ಮಾತಾಡಿ ಪರಂ ಪೂಜ್ಯ ಸ್ವಾಮೀಜಿ ಜೈನ್ ಮುನಿ ಸ್ವಾಮೀಜಿ ಅವರಿಗೆ ನೀವು ಮತ್ತೆ ಯಾರಿಗೊಬ್ಬ ಸಂಬಂಧ ಕಲ್ಪಿಸಬೇಡಿ ಇದಕ್ಕೆ ಮಾತ್ರ ಸೀಮಿತವಾಗಿ ನೆಕ್ಸ್ಟ್ ನಾಳೆ ತಗೊಳ್ಳಿ ನೀವು ನಾಳೆ ತಗೊಳ್ಳಿ ಅದನ್ನು ನಾಳೆ ನೀವು ತಗೊಳ್ಳಿ ನೋಡಿ ಇದೆಲ್ಲ ನೋಡಿ ಎತ್ತರ ನಿಮ್ಮ ವಿಚಾರ ನೀವು ನಾಳೆ ಸತ್ಯಕ್ಕೆ ತಗೊಳ್ಳಿ ನಾಳೆ ಬೇರೆ ವಿಚಾರ ತಗೊಳ್ಳಿ ಇದಕ್ಕೆ ಮಾತ್ರ ಸೀಮಿತಗೊಳಿಸಿ